ಬೆಂಗಳೂರಿನ ಮತ್ತೊಂದು ಪ್ರಮುಖವಾದಂಥ ರಸ್ತೆ ಕನ್ನಿಂಗ್ಹ್ಯಾಮ್ ರಸ್ತೆ. ನೀವು ಕೆಲವು ಸಾರಿ ಯಾರು ಆ ರಸ್ತೆಯಲ್ಲಿ ಓಡಾಡಿರ್ತೀರ, ಬಟ್ ನಿಮ್ಗೆ ಗೊತ್ತೇ ಗೊತ್ತು, ಅತ್ಯಂತ ದೊಡ್ಡ ದೊಡ್ಡ ಆಫೀಸ್ ಇರೋವಂಥ ರಸ್ತೆ ಕನ್ನಿಂಗ್ಹ್ಯಾಮ್ ರಸ್ತೆ, ವಿಧಾನಸೌಧದ ಪಕ್ಕಕ್ಕೆ ಇರೋವಂಥ ರಸ್ತೆ ಕನ್ನಿಂಗ್ಹ್ಯಾಮ್ ರಸ್ತೆ. ಯಾರು ಈ ಕನ್ನಿಂಗ್ಹ್ಯಾಮ್? ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಮಾರ್ಕ್ ಕಬ್ಬನ್ ಕಮಿಷನರ್ ಆಗಿದ್ದಂಥ ಕಾಲದಲ್ಲಿ ಅವನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ತೋಟಗಾರಿಕೆ ಅಧಿಕಾರಿ, ಲಾಲ್ಬಾಗನ್ನು ನೋಡ್ಕೋತಿದ್ದಂಥ ಅಧಿಕಾರಿ ಇದೇ ಕನ್ನಿಂಗ್ಹ್ಯಾಮ್. ಅವನು ಎಷ್ಟು ಪ್ರೀತಿಸ್ತಿದ್ದ ಈ ಲಾಲ್ಬಾಗ್ನ ಅಂದರೆ, ಲಾಲ್ಬಾಗಲ್ಲಿ ಒಂದು ಎಲೆ ಉದುರಿದ್ರು, ಯಾವುದೇ ಮರದಿಂದ ಒಂದು ಎಲೆ ಉದುರಿದ್ರು ಅದನ್ನು ಗುಡಿಸಿ ಎತ್ತಾಕ ಕನ್ನಿಂಗ್ಹ್ಯಾಮ್ ಸಾಹೇಬ್ರು ಹೇಳಬೇಕು ಅನ್ನೋ ಮಟ್ಟಕ್ಕೆ ಅವನು ಅದನ್ನು ಪ್ರೀತಿಸ್ತಾ ಇದ್ದ. ಎಲ್ಲಕ್ಕಿಂತ ವಿಶೇಷವಾಗಿ ಅವನು ಬ್ರಿಟಿಷ್ ಅಧಿಕಾರಿ ಆಗಿದ್ದರೂ ಸಹ ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರ ಕಡೆ ಇದ್ದ. ಇವ್ರ ಕಡೆಯಿಂದ ಬ್ರಿಟಿಷ್ ಅಧಿಕಾರಿಗಳಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಪತ್ರಗಳು ಬರೀತಿದ್ದ, ಮಹಾರಾಜರ ಸಿಂಹಾಸನ ಯಾಕೆ ಕಿತ್ಕೊಂಡಿದ್ದಾರೆ ವಾಪಸ್ ಕೊಡಿ ಅಂತ. ಕಬ್ಬನ್ ಕೇಳ್ತಾ ಇದ್ದಲ್ಲೇ, ನೀನೇ ನಮ್ಮ ಕಡೆಯೋ ಅವ್ರ ಕಡೆಯೋ, ನೀನು ಯಾಕಪ್ಪ ಮಹಾರಾಜರ ಕಡೆಯಿಂದ ನಮಗೆ ವಾಪಸ್ ಲೆಟ್ರ್ ಬರಿತಾ ಇದೆಯಾ ಅಂದರೆ, ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿದಂಥ ಅಧಿಕಾರಿ ಇದೆ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್. ಮಹಾರಾಜರ ಕಡೆ ಇದ್ದಂಥ, ಮಹಾರಾಜರಿಗೆ ಸಪೋರ್ಟ್ ಮಾಡಿದಂಥ, ಮೈಸೂರು ರಾಜ್ಯದವರನ್ನು ಅತ್ಯಂತ ಪ್ರೀತಿಸಿದಂಥ ಅಧಿಕಾರಿ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್. ಅವನ ನೆನಪಿನಲ್ಲಿ ಆ ರಸ್ತೆಗೆ ಕನ್ನಿಂಗ್ಹ್ಯಾಮ್ ರಸ್ತೆ ಅಂತ ಹೆಸರಿಟ್ಟಿದ್ದೀವಿ. ನೋಡಿ ಎಂತೆಂಥ ಬ್ರಿಟಿಷ್ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಅದರಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿ ಈ ಕನ್ನಿಂಗ್ಹ್ಯಾಮ್. ನೀವು ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಲಾಲ್ಬಾಗು, ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರು, ಮಾರ್ಕ್ ಕಬ್ಬನ್ನು ಇವರೆಲ್ಲರನ್ನೂ ನೆನ್ಕೋಬೇಕು, ಕನ್ನಿಂಗ್ಹ್ಯಾಮನ್ನು ಸಹ ನೆನ್ಕೋಬೇಕು.